ಆಕಾಶವಾಣಿ ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಉಚಿತ ಕಾನೂನು ಸೇವೆ ಹಾಗೂ ಜನತಾ ನ್ಯಾಯಾಲಯದ ಮಾಹಿತಿ ಈ ಕುರಿತಾಗಿ ಕರ್ನಾಟಕ ಕಾನೂನು ಸೇವೆಗಳ ಪ್ರಾಧಿಕಾರದ ಉಪ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರಾಘವೇಂದ್ರ ಶೆಟ್ಟಿಗಾರ್ ಅವರೊಂದಿಗೆ ಸಂವಾದ ಕಾನೂನು ಕಬ್ಬಿಣದ ಕಡಲೆ ಅಂತ ಬಹಳಷ್ಟು ಜನರು ಹೇಳೋದನ್ನು ಕೇಳ್ತೀವಿ ನಮ್ಮ ಕಾರ್ಯಕ್ರಮದಲ್ಲಿ ಕಾನೂನು ಸುಲಿದ ಬಾಳೆಯ ಹಣ್ಣಿನಂದದಿ ಅನ್ನೋ ರೀತಿಯಲ್ಲಿ ಬಹಳ ಸುಲಭವಾಗಿದೆ ಸರಳವಾಗಿದೆ ಅನ್ನೋ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ ಕಾನೂನಿನ ಅರಿವು ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಕಾನೂನು ಸೇವೆಗಳು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಹಾಗೆಯೇ ಲೋಕ ಅದಾಲತ್ತಿನ ಕಾರ್ಯವೈಖರಿಗಳು ಇವನ್ನೆಲ್ಲವನ್ನು ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಉಪ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರು ಆದಂತಹ ರಾಘವೇಂದ್ರ ಶೆಟ್ಟಿಗಾರವರು ನಮಸ್ಕಾರ ಸ್ವಾಗತ ನಮಸ್ಕಾರ ಸರ್ ಮೊತ್ತ ಈ ಒಂದು ಕಾನೂನು ಸೇವೆಗಳ ಪ್ರಾಧಿಕಾರ ಅಂತಂದಾಗ ಕಾನೂನು ಸೇವೆಗಳ ಪ್ರಾಧಿಕಾರ ಕಾನೂನು ಸೇವೆಗಳ ಪ್ರಾಧಿಕಾರ ಅಧಿನಿಯಮ ಸಾವಿರದ ಒಂಬೈನೂರ ಜಾರಿಗೆ ಬರುತ್ತದೆ ಈ ಒಂದು ಕಾನೂನು ಸೇವೆಗಳ ಪ್ರಾಧಿಕಾರದ ಅಧಿನಿಯಮದಡಿ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿಗಳನ್ನು ರಚಿಸಲಾಗಿದೆ ಈ ಒಂದು ಕಾನೂನು ಸೇವೆಗಳ ಪ್ರಾಧಿಕಾರದ ಮುಖ್ಯ ಧ್ಯೇಯೋದ್ದೇಶ ಅಂತ ಹೇಳಿದ್ರೆ ಈ ಯಾವ ಒಬ್ಬ ವ್ಯಕ್ತಿ ಆರ್ಥಿಕವಾಗಿ ದುರ್ಬಲನಾಗಿರ್ತಾನೆ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ತನಗೆ ನ್ಯಾಯವನ್ನ ಪಡೆದುಕೊಳ್ಳಲಿಕ್ಕೆ ತೊಂದರೆ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಆತ ನೇರವಾಗಿ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ಉಚಿತ ಕಾನೂನು ಅರಿವನ್ನ ಮತ್ತು ಕಾನೂನಿನ ನೆರವನ್ನು ಪಡೆಯಲಿಕ್ಕೆ ಸಂಬಂಧಪಟ್ಟಂತೆ ಸ್ಥಾಪಿತವಾಗಿರುವಂತಹ ಪ್ರಾಧಿಕಾರಗಳೇ ಈ ಒಂದು ಕಾನೂನು ಸೇವೆಗಳ ಪ್ರಾಧಿಕಾರ ಕಾನೂನು ಸೇವೆಯ ಉಚಿತ ಸೇವೆಯನ್ನು ಪಡ್ಕೋಬೇಕು ಅಂತಂದ್ರೆ ಕಾನೂನು ಸೇವೆಗಳ ಪ್ರಾಧಿಕಾರದ ಅಡಿಯಲ್ಲಿ ಸೆಕ್ಷನ್ ಹನ್ನೆರಡರ ಅಡಿಯಲ್ಲಿ ಯಾವೆಲ್ಲ ವ್ಯಕ್ತಿಗಳು ಉಚಿತವಾಗಿ ಕಾನೂನಿನ ನೆರವನ್ನು ಪಡೆದುಕೊಳ್ಳುವುದು ಅನ್ನೋದ್ರ ಬಗ್ಗೆ ಬಹಳ ವಿಸ್ತೃತವಾಗಿ ಹೇಳಲಾಗಿದೆ ಅದರಲ್ಲಿ ಮುಖ್ಯವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು ಮಹಿಳೆ ಮತ್ತು ಮಕ್ಕಳು ಕಾರ್ಖಾನೆ ಕಾರ್ಮಿಕರು ಯಾವುದಾದರೂ ಗುಂಪು ಘರ್ಷಣೆ ಗಲಭೆ ಪ್ರವಾಹ ಭೂಕಂಪ ಈ ರೀತಿಯ ವಿನಾಶಕ್ಕೆ ತುತ್ತಾದವರು ಮತ್ತೀಯ ಕಾರಣದಿಂದ ದೌರ್ಜನ್ಯಕ್ಕೆ ಬಲಿಯಾದವರು ಮಾನಸಿಕ ಅಥವಾ ಬೇರೆ ಯಾವುದೇ ನ್ಯೂನತೆಯನ್ನು ಹೊಂದಿದವರು ಅದೇ ರೀತಿಯಾಗಿ ತಮ್ಮ ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ಕಡಿಮೆ ಇರುವಂಥವರು ಪ್ರತಿಯೊಬ್ಬರೂ ಈ ಒಂದು ಕಾನೂನು ಸೇವೆಗಳ ಪ್ರಾಧಿಕಾರದ ಅಡಿಯಲ್ಲಿ ಉಚಿತ ಕಾನೂನು ನೆರವನ್ನು ಪಡೆಯಲಿಕ್ಕೆ ಅರ್ಹರಾಗಿರುತ್ತೆ ಉಚಿತ ಕಾನೂನು ನೆರವು ಅಂತ ಅಂದ್ಬಿಟ್ರೆ ರಾಘವೇಂದ್ರ ತಾವು ಹಿರಿಯ ಸಿವಿಲ್ ನ್ಯಾಯಾಧೀಶರು ಆಗಿರೋದ್ರಿಂದ ಉಚಿತ ಕಾನೂನುಗಳನ್ನು ಯಾವ ಯಾವ ವಿಭಾಗದಲ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ನಾವು ವ್ಯಾಜ್ಯ ಪ್ರಕರಣಗಳನ್ನು ಮತ್ತು ನ್ಯಾಯಾಲಯದಲ್ಲಿ ಬಾಕಿ ಇರುವ ಎರಡು ಪ್ರಕರಣಗಳನ್ನ ವಿಂಗಡಣೆ ಮಾಡ್ತೇವೆ ಈಗ ಒಬ್ಬ ವ್ಯಕ್ತಿ ಈಗ ನಾನು ಈಗಾಗಲೇ ಹೇಳಿದಾಗೆ ಕಲಂ ಹನ್ನೆರಡರ ಅಡಿಯಲ್ಲಿ ಅಂದ್ರೆ ಉಚಿತ ಕಾನೂನು ಸೇವೆಗಳನ್ನ ಪಡೆದುಕೊಳ್ಳಿಕ್ಕೆ ಅರ್ಹರಾಗಿದ್ದಂತಹ ಪಕ್ಷದಲ್ಲಿ ಆತ ನೇರವಾಗಿ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಅಥವಾ ತಾಲೂಕು ಕಾನೂನು ಸೇವಾ ಸಮಿತಿಗೆ ಅರ್ಜಿಯನ್ನು ಕೊಟ್ಟಾಗ ಆತ ಈ ಒಂದು ಉಚಿತ ಕಾನೂನಿನ ನೆರವನ್ನು ಪಡೆಯಲಿಕ್ಕೆ ಅರ್ಹನ ಅಥವಾ ಅಲ್ಲವ ಎನ್ನುವುದನ್ನು ಪರಿಗಣಿಸಿಕೊಂಡು ಅರ್ಹತೆ ಒಂದು ಕಡೆಯಲ್ಲಿ ಯಾವ ಯಾವ ಏರಿಯಾಗಳಲ್ಲಿ ಉಚಿತ ಕಾನೂನಿನ ಸಲಹೆಯನ್ನು ಪಡ್ಕೋಬಹುದು ಯಾವ ಕ್ರಿಮಿನಲ್ ಸಿವಿಲ್ ಇಲ್ಲ ಉಚಿತ ಕಾನೂನು ಸೇವೆಗಳನ್ನು ಪಡೆದುಕೊಳ್ಳಲಿಕ್ಕೆ ಸಿವಿಲ್ ಪ್ರಕರಣಗಳಿರ್ಬೋದು ಕ್ರಿಮಿನಲ್ ಪ್ರಕರಣಗಳಿರ್ಬೋದು ಬ್ಯಾಂಕ್ ವಸೂಲಾತಿ ಪ್ರಕರಣಗಳಿರ್ಬೋದು ಚೆಕ್ ಅಮಾನ್ಯ ಪ್ರಕರಣಗಳು ಆ ಎಲ್ಲ ಪ್ರಕರಣಗಳಲ್ಲೂ ಕೂಡ ಉಚಿತವಾದ ಕಾನೂನು ಸೇವೆಯನ್ನು ಪಡೆಯಲಿಕ್ಕೆ ಆತ ಈಗ ಉಚಿತ ಕಾನೂನು ಸಲಹೆ ಬೇಕು ಅಂತಂದ್ರೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಅವನು ಅರ್ಜಿ ಹಾಕೋಬೇಕಾಗತ್ತ ನಮ್ಮಲ್ಲಿ ಕೆಳಮಟ್ಟದಿಂದ ಹಿಡಿದು ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತನಕ ನಮ್ಮಲ್ಲಿ ಸಮಿತಿಗಳಿವೆ ಉದಾಹರಣೆಗೆ ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿ ಪ್ರತಿ ತಾಲೂಕುಗಳಲ್ಲಿವೆ ಅದೇ ರೀತಿಯಾಗಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇದೆ ರಾಜ್ಯ ಮಟ್ಟದಲ್ಲಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಇದೆ ಮಾನ್ಯ ಉಚ್ಚ ನ್ಯಾಯಾಲಯಗಳಲ್ಲಿ ಉಚ್ಚ ನ್ಯಾಯಾಲಯ ಕಾನೂನು ಸೇವಾ ಸಮಿತಿಗಳಿದೆ ಅದೇ ರೀತಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಕಾನೂನು ಸೇವಾ ಸಮಿತಿ ಇದೆ ಮತ್ತು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಇದೆ ಒಬ್ಬ ವ್ಯಕ್ತಿ ತನಗೆ ಉಚಿತವಾಗಿ ಕಾನೂನು ಅರಿವು ಅಥವಾ ನೆರವು ಬೇಕಂತ ಸಂದರ್ಭದಲ್ಲಿ ಆತ ನೇರವಾಗಿ ತಾಲೂಕು ಕಾನೂನು ಸೇವಾ ಸಮಿತಿಗೆ ಅಥವಾ ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಿದಾಗ ಆತ ಅಲ್ಲಿ ನಮ್ಮಲ್ಲಿ ಉಚಿತವಾಗಿ ನಾವು ಪ್ಯಾನಲ್ ವಕೀಲರನ್ನು ನೇಮಕ ಮಾಡಿ ಇಟ್ಟಿದ್ದೇವೆ ಆ ಪ್ಯಾನೆಲ್ ವಕೀಲರ ಮೂಲಕ ಉಚಿತವಾಗಿ ಕಾನೂನು ಸೇವೆಗಳನ್ನು ಕೊಡಲಾಗ್ತದೆ ಅದೇ ರೀತಿಯಾಗಿ ತಾಲೂಕುಗಳಲ್ಲಿ ಲೀಗಲ್ ಏಡ್ ಕ್ಲಿನಿಕ್ ಅನ್ನುವಂಥದ್ದನ್ನು ಮತ್ತು ಪ್ರತಿ ನ್ಯಾಯಾಲಯದ ಆವರಣಗಳಲ್ಲಿ ಒಂದು ಫ್ರಂಟ್ ಆಫೀಸನ್ನು ನಾವು ತೆರೆದಿರ್ತೇವೆ ನ್ಯಾಯಸಂಯೋಗ ಕಚೇರಿ ಅಂತ ತೆರೆದಿರ್ತೇವೆ ಆ ಕಚೇರಿಯಲ್ಲಿ ಇಬ್ಬರು ವಕೀಲರು ಬೆಳಿಗ್ಗೆ ಹತ್ತರಿಂದ ಸಂಜೆ ಆರು ಗಂಟೆಯ ತನಕ ಗೊತ್ತಿರ್ತಾರೆ ಅವರಿಗೆ ನಾವು ಕಾನೂನು ಸೇವಾ ಪ್ರಾಧಿಕಾರದ ಮೂಲಕ ಅವರಿಗೆ ಒಂದು ಧನವನ್ನು ನಿಗದಿಪಡಿಸಿರ್ತೇವೆ ಯಾವೊಬ್ಬ ವ್ಯಕ್ತಿ ತನಗೆ ಉಚಿತವಾಗಿ ಕಾನೂನಿನ ನೆರವು ಅರಿವು ಬೇಕು ಅಂತ ಸಂದರ್ಭದಲ್ಲಿ ನೇರವಾಗಿ ಆ ವಕೀಲರಿಗೆ ಹೋದಾಗ ಅವರು ಅದಕ್ಕೆ ಉಚಿತವಾಗಿ ಅವರಿಗೆ ಕಾನೂನಿನ ಅರಿವನ್ನ ನೀಡ್ತಾರೆ ಕಾನೂನಿನ ಅರಿವು ನೀಡ್ತಾರೆ ಅಂದರೆ ಈ ನಿನ್ನ ವ್ಯಾಜ್ಯವನ್ನು ತಗೋಬೋದಾ ಬೇಡವಾ ಇಲ್ಲ ಅಂತಂದ್ರೆ ಇಲ್ಲಿ ಯಾವ ರೀತಿಯಲ್ಲಿ ನೀನು ಕಾನೂನಿನ ಪ್ರಕಾರ ಫೈಟ್ ಮಾಡಬಹುದು ಈ ರೀತಿಯ ಸಲಹೆಗಳಿರುತ್ತಾ ಇಲ್ಲ ಮತ್ತು ಬೇರೆ ಯಾವ ಯಾವ ರೀತಿ ಎಲ್ಲ ಸಲಹೆಗಳನ್ನು ಕೊಡ್ತಾರೆ ಇವತ್ತು ಕಾನೂನಿನ ಅಡಿಯಲ್ಲಿ ಆತನಿಗೆ ಏನೆಲ್ಲ ಸಲಹೆ ಮೊದಲ ಸಲಹೆ ಏನು ಅಂತ ಹೇಳಿದರೆ ಆತ ಯಾವೆಲ್ಲ ಪರಿಹಾರವನ್ನು ಕಂಡುಕೊಳ್ಳಬಹುದು ಸಾಮಾನ್ಯವಾಗಿ ಒಂದು ಸಿವಿಲ್ ದಾವೆ ಆದ ಕಾರಣ ಸಿವಿಲ್ ದಾವೆಗೆ ಸಂಬಂಧಪಟ್ಟಂತೆ ಆತ ವಕೀಲರ ಬಳಿ ಬಂದಾಗ ಮೊದಲನೇದಾಗಿ ವಕೀಲರು ನಮ್ಮಲ್ಲಿ ಈ ಪೂರ್ವ ವ್ಯಾಜ್ಯ ಪ್ರಕರಣ ರೀತಿಯಲ್ಲಿ ದಾಖಲು ಮಾಡಿಕೊಂಡು ಆತನನ್ನು ಸಂಬಂಧಪಟ್ಟ ವಿರೋಧ ವಿರೋಧ ಯಾರು ಒಪೋಸಿಟ್ ಪಾರ್ಟಿ ಇರ್ತಾರೆ ಅವನನ್ನು ಕರೆಯಿಸಿ ಅವನನ್ನು ಕೂತು ಮಾತನಾಡಿ ಅಲ್ಲಿಯೇ ಪ್ರಕರಣವನ್ನು ಬಗೆಹರಿಸಬಹುದಾದಂಥ ಒಂದು ಅಂಶ ಇದ್ದರೆ ಆ ಬಗ್ಗೆ ಆ ಒಂದು ಸಲಹೆ ಸೂಚನೆಯನ್ನು ಕೊಡ್ತಾರೆ ಆ ವ್ಯಕ್ತಿಗೆ ನೋಟಿಸನ್ನು ಕಳಿಸುವಂಥ ಪ್ರಮೇಯ ಬಂದಂಥ ಸಂದರ್ಭದಲ್ಲಿ ಅದೇ ಪ್ಯಾನೆಲ್ ವಕೀಲರು ನೋಟಿಸನ್ನು ಕೂಡ ತಯಾರು ಮಾಡಿ ಅವರೇ ಅದನ್ನು ಕಳಿಸುವಂಥ ಒಂದು ವ್ಯವಸ್ಥೆ ಕೂಡ ಇದೆ ಅದೇ ರೀತಿಯಾಗಿ ಈ ಪ್ರಕರಣದಲ್ಲಿ ನ್ಯಾಯಾಲಯದಲ್ಲಿ ಆ ಕಾನೂನು ಹೋರಾಟ ಮಾಡಬೇಕು ಅಂತ ಒಂದು ಅಭಿಪ್ರಾಯವನ್ನು ಆ ವಕೀಲರು ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ನೇರವಾಗಿ ಪ್ರಾಧಿಕಾರಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿ ತಾನು ಈ ಒಂದು ಕಲಂ ಸೆಕ್ಷನ್ ಹನ್ನೆರಡರಡಿಯಲ್ಲಿ ಉಚಿತವಾಗಿ ಕಾನೂನು ನೆರವನ್ನು ಪಡೆದುಕೊಳ್ಳಿಕ್ಕೆ ಅರ್ಹನಾಗಿರ್ತೇನೆ ಅನ್ನುವಂಥ ಒಂದು ಅರ್ಜಿಯನ್ನು ಸಲ್ಲಿಸಿದಾಗ ಅಲ್ಲಿನ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಏನಿರ್ತಾರೆ ಅವರು ಆತನಿಗೆ ಒಬ್ಬ ಪ್ಯಾನೆಲ್ ವಕೀಲರನ್ನು ನೇಮಕ ಮಾಡಿಕೊಟ್ಟು ಆ ಪ್ಯಾನೆಲ್ ವಕೀಲರ ಮೂಲಕ ಅವರು ನ್ಯಾಯಾಲಯದಲ್ಲಿ ಸಂಬಂಧಪಟ್ಟ ಪ್ರಕರಣಗಳನ್ನು ದಾವೆಗಳನ್ನು ವ್ಯಾಜ್ಯಗಳನ್ನು ದಾಖಲಿಸ್ತಾರೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಆರ್ಥಿಕವಾಗಿ ಹಿಂದುಳಿದವರು ಇರ್ಬೋದು ಇಲ್ಲ ಎಸ್ ಸಿ ಎಸ್ ಟಿ ಸಮುದಾಯದವರು ಇರ್ಬೋದು ಮಹಿಳೆಯರಿರ್ಬೋದು ನಮಗೆ ಕಾನೂನಿನ ಸಲಹೆ ಉಚಿತವಾಗಿ ಬೇಕು ಅಂತಂದರೆ ತಾಲೂಕಾ ಮಟ್ಟದಿಂದ ಹಿಡಿದು ಸುಪ್ರೀಂ ಕೋರ್ಟ್ವರೆಗೂ ಕೂಡ ಈ ಒಂದು ಸೌಲಭ್ಯಗಳು ಇವೆ ಯಾಕಂದರೆ ಸಾಮಾನ್ಯವಾಗಿ ಹೇಳ್ಬಿಡ್ತೀವಿ ಎಲ್ಲೋ ನಾವು ಕೇಸ್ ಹಾಕೋದಕ್ಕೆ ಹೋದಾಗ ವಕೀಲರ ಅಡ್ವೈಸೇ ಸರಿ ಇಲ್ಲ ಅನ್ನೋದನ್ನು ಕೇಳ್ತೀವಲ್ವಾ ಈಗ ನಮ್ಮಲ್ಲಿ ನಮ್ಮ ಭಾರತದ ಸಂವಿಧಾನದಲ್ಲಿ ಒಂದು ಆರ್ಟಿಕಲ್ ಮೂವತ್ತೊಂಬತ್ತು ಎ ಅನುಚ್ಛೇದ ಮೂವತ್ತೊಂಬತ್ತು ಎನಲ್ಲಿ ಸರ್ಕಾರಕ್ಕೆ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ ಯಾವೊಬ್ಬ ವ್ಯಕ್ತಿ ಆರ್ಥಿಕವಾಗಿ ಹಿಂದುಳಿದಿರ್ತಾನೆ ಅಥವಾ ಬೇರೆ ಯಾವುದೇ ನ್ಯೂನತೆಗಳಿಂದ ಪರಿಹಾರವನ್ನು ಕಾನೂನು ರೀತಿಯಾಗಿ ನ್ಯಾಯವನ್ನು ಪಡೆದುಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾನೂನನ್ನು ರಚಿಸಬೇಕು ಅನ್ನೋದಕ್ಕೆ ಸರ್ಕಾರಕ್ಕೆ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ ಆ ಜವಾಬ್ದಾರಿ ಮೂಲಕವಾಗಿ ನಮ್ಮ ಈ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಅಧಿನಿಯಮ ಜಾರಿಗೆ ಬಂದಿದೆ ಆ ಅಧಿನಿಯಮದ ಮುಖಾಂತರವಾಗಿ ನಾವು ಈ ಒಂದು ಸೇವೆಗಳನ್ನು ಉಚಿತ ಕಾನೂನು ಅರಿವು ಸೇವೆಗಳನ್ನು ಪ್ರಾಧಿಕಾರದ ಮುಖಾಂತರ ಜನರಿಗೆ ನೀಡಲಾಗ್ತಾ ಈಗ ಉಚಿತ ಕಾನೂನಿನ ಸೇವೆಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಿದ್ದರೆ ಅದಕ್ಕೆ ಏನಾದರೂ ಒಂದು ಟೋಲ್ ಫ್ರೀ ನಂಬರ್ಗಳು ಅಥವಾ ಅದರ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ನಮ್ಮ ಕೊಡೋದಕ್ಕೆ ಸಾಧ್ಯ ಆಗುತ್ತಾ ಪ್ರತಿ ಜಿಲ್ಲೆಯಲ್ಲಿ ಮತ್ತು ಪ್ರತಿ ತಾಲೂಕುಗಳಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿಗಳಿವೆ ಆ ತಾಲೂಕು ಕಾನೂನು ಸೇವಾ ಸಮಿತಿಗಳಲ್ಲಿ ಒಬ್ಬ ಸಿವಿಲ್ ನ್ಯಾಯಾಧೀಶರು ಸದಸ್ಯ ಕಾರ್ಯದರ್ಶಿಯಾಗಿ ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರು ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಅದೇ ರೀತಿಯಾಗಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅನ್ನುವಂಥದ್ದು ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ ಇದೆ ಅದೇ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಕೂಡ ಇದೇ ರೀತಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದೆ ನಾವು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಒಂದು ಟೋಲ್ ಫ್ರೀ ಸಂಖ್ಯೆಯನ್ನ ಅಳವಡಿಸಿಕೊಂಡಿದ್ದೇವೆ ಈ ಒಂದು ಟೋಲ್ ಫ್ರೀ ಸಂಖ್ಯೆಯಲ್ಲಿ ಮೂರು ಜನ ಪ್ಯಾನೆಲ್ ವಕೀಲರು ಅದರಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಇದ್ದಾರೆ ಕಾನೂನು ಸೇವೆ ಪ್ರಾಧಿಕಾರಕ್ಕೆ ಬರೋದಿದ್ರೆ ಅಥವಾ ಉಚಿತ ಸೇವೆಗಳನ್ನು ಪಡೆಯೋದಕ್ಕಿಂತ ಮೊದಲು ಒಂದು ಸಾರಿ ಅವರು ಈ ಟೋಲ್ ಫ್ರೀ ನಂಬರ್ ಗೆ ಫೋನ್ ಮಾಡಿಬಿಟ್ರೆ ಎಲ್ಲ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೂ ಸಾಧ್ಯ ಟೋಲ್ ಫ್ರೀ ನಂಬರ್ ನಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಈ ಒಂದು ವಕೀಲರು ಲಭ್ಯವಾಗಿರ್ತಾರೆ ಈ ಟೋಲ್ ಫ್ರೀ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ನಾಲ್ಕು ಎರಡು ಐದು ಒಂಬತ್ತು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಸೊನ್ನೆ ಈ ಒಂದು ಉಚಿತ ದೂರವಾಣಿ ಅಂದ್ರೆ ಟೋಲ್ ಫ್ರೀ ನಂಬರ್ಗೆ ಫೋನ್ ಮಾಡಿದರೆ ಅವರಿಗೆ ಇಲ್ಲಿಯೂ ಕೂಡ ಉಚಿತ ಕಾನೂನು ನೆರವು ಸಲಹೆಗಳು ಸಿಗುವಂತಹ ಉಚಿತವಾಗಿ ಕಾನೂನು ನೆರವನ್ನ ಅವರು ಸಲಹೆಯನ್ನ ಕೊಡ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಬ್ಬ ವ್ಯಕ್ತಿ ಯಾವುದಾದ್ರೊಂದು ಕರ್ನಾಟಕದ ತಾಲೂಕಿನ ಸಂಬಂಧಪಟ್ಟಂತೆ ಫೋನ್ ಮಾಡಿದಾಗ ಆತನಿಗೆ ಆ ತಾಲೂಕು ಸೇವಾ ಸಮಿತಿಗೆ ನೇರವಾಗಿ ಭೇಟಿ ನೀಡಿ ಅನ್ನುವ ಸಲಹೆಯನ್ನ ಕೊಡ್ತಾರೆ ಅಥವಾ ಜಿಲ್ಲಾ ಕಾನೂನು ಪ್ರಾಧಿಕಾರಕ್ಕೆ ಭೇಟಿ ನೀಡಿ ಅಂತ ಸಲಹೆಯನ್ನು ಕೊಡ್ತಾರೆ ಅದೇ ರೀತಿಯಾಗಿ ನಾವು ತಾಲೂಕುಗಳಲ್ಲೂ ಕೂಡ ಲೀಗಲ್ ಏಡ್ ಕ್ಲಿನಿಕ್ ಗಳನ್ನ ನಾವು ಸ್ಥಾಪನೆ ಮಾಡಿದ್ದೇವೆ ತಾಲೂಕು ಕಚೇರಿಗಳಲ್ಲಿ ಲೀಗಲ್ ಏಡ್ ಕ್ಲಿನಿಕ್ ಗಳಿದೆ ನಮ್ಮ ಸಿಡಿ ಪಿ ಕಚೇರಿಗಳಲ್ಲಿ ಲೀಗಲ್ ಏಡ್ ಕ್ಲಿನಿಕ್ ಇದೆ ಹಳ್ಳಿಗಳಲ್ಲಿಯೂ ಕೂಡ ನಾವು ಲೀಗಲ್ ಏಡ್ ಕ್ಲಿನಿಕ್ ಮಾಡಿರ್ತೇವೆ ಮತ್ತು ನಮ್ಮ ನ್ಯಾಯಾಲಯದ ಸಂಕೀರ್ಣದಲ್ಲಿ ಕೂಡ ಲೀಗಲ್ ಏಡ್ ಕ್ಲಿನಿಕ್ಗಳಿವೆ ಆ ಮೂಲಕ ಅಲ್ಲಿ ಕೂಡ ಹೋಗಿ ಆ ಒಂದು ಸಲಹೆಯನ್ನ ಪಡೆದುಕೊಳ್ಳಬಹುದಾಗಿದೆ ಈ ಒಂದು ಸಲಹೆಯನ್ನ ಉಚಿತವಾಗಿ ಪಡ್ಕೊಳ್ಳೋದಕ್ಕೆ ಸರ್ಕಾರ ಇಷ್ಟೆಲ್ಲ ವ್ಯವಸ್ಥೆ ಮಾಡಿರುವಾಗ ನಾವು ಸಾಮಾನ್ಯ ಜನರು ಹೇಳೋದನ್ನು ಕೇಳ್ಬಿಡ್ತೀವಿ ನಮಗೆ ಒಂದು ಕೇಸನ್ನು ಫೈಟ್ ಮಾಡಬೇಕು ಅಂತಂದ್ರೆ ಅಷ್ಟು ದುಡ್ಡು ಖರ್ಚಾಯಿತು ಲಕ್ಷಾಂತರ ರೂಪಾಯಿ ಖರ್ಚಾಯಿತು ಅದರ ಅವಶ್ಯಕತೆನೇ ಇಲ್ವಲ್ಲ ತಾವು ಬಹಳ ಒಂದು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದಿರಿ ಯಾಕಂತ ಹೇಳಿದ್ರೆ ಜನಸಾಮಾನ್ಯರಿಗೆ ನ್ಯಾಯ ಅನ್ನುವಂಥದ್ದು ಗಗನ ಕುಸುಮ ಅನ್ನುವ ಪ್ರಶ್ನೆ ಈ ಅನ್ನಿಸ್ಬಿಟ್ಟಿದೆ ಯಾಕಂತ ಹೇಳಿದ್ರೆ ನ್ಯಾಯಾಲಯಕ್ಕೆ ಒಂದು ಪ್ರಕರಣ ದಾಖಲಾದ ನಂತರ ಹಲವಾರು ವರ್ಷಗಳು ನಾನು ನ್ಯಾಯಾಲಯಕ್ಕೆ ಅಲಿಬೇಕು ಬಹಳಷ್ಟು ಕೋರ್ಟ್ ಫೀಯನ್ನು ಕಟ್ಟಬೇಕು ವಕೀಲರಿಗೆ ಫೀಗಳನ್ನು ಕಟ್ಟಬೇಕು ಅನ್ನೋ ಒಂದು ಒಂದು ವಿಚಾರಗಳು ಭಾಳಷ್ಟು ಜನರ ಮನಸ್ಸಿನಲ್ಲಿ ಇದ್ದ ಕಾರಣ ಕೆಲವರೆಲ್ಲ ಈ ನ್ಯಾಯಾಲಯಕ್ಕೆ ಹೋಗುವುದನ್ನು ಕೂಡ ನಿಲ್ಲಿಸಿಬಿಡ್ತಾರೆ ನಾನು ಅಷ್ಟು ಖರ್ಚನ್ನು ಭರಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಈ ನಿಟ್ಟಿನಲ್ಲಿ ನಮ್ಮ ಈ ಒಂದು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಇರ್ಬೋದು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಪ್ರತಿಯೊಬ್ಬ ವ್ಯಕ್ತಿಗೆ ಉಚಿತವಾಗಿ ಕಾನೂನು ನೆರವು ಸಿಗಬೇಕು ಅನ್ನೋ ಕಾರಣಕ್ಕಾಗಿ ನಾವೇ ಅದರ ಕೋರ್ಟ್ ಫೀ ಅನ್ನು ಭರಿಸಿ ವಕೀಲರ ಫೀಯನ್ನು ಭರಿಸಿ ಕೂಡ ನ್ಯಾಯಾಲಯದಲ್ಲಿ ಅವರ ಪರವಾಗಿ ಮತ್ತು ಅವರ ವಿರುದ್ಧವಾಗಿ ಪ್ರಕರಣಗಳನ್ನು ನಡೆಸುವಂತ ಕೆಲಸಗಳನ್ನ ಪ್ರಾಧಿಕಾರ ಮಾಡ್ತಾ ಇದೆ ಹೌದು ಈ ಕೋರ್ಟ್ ಫೀ ವಿಷಯ ಬಂದಿದ್ದಕ್ಕೆ ಹೇಳ್ತಾ ಇದ್ದೇನೆ ನಾನು ಯಾವುದೇ ಒಂದು ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ಹೂಡಿದ್ರು ಅಂತಂದ್ರೆ ತಮಾಷೆಗಾಗಿ ಹೇಳೋದನ್ನ ಕೇಳ್ತೀವಿ ಸೋತ ಸೋತ ಅಂತ ಸಾಮಾನ್ಯವಾಗಿ ಹೇಳ್ಬಿಡ್ತೀವಿ ಜನರು ಹೇಳುವಂತದ್ದು ನನ್ನ ಕಾಲದಲ್ಲ ನಮ್ಮ ತಾತನ ಕಾಲದ ಕೇಸನ್ನು ನಾನು ಇನ್ನೂ ನಡೆಸ್ತಿದ್ದೀನಿ ಅಂತ ಹೇಳ್ತಾರೆ ಇಲ್ಲಿ ತ್ವರಿತಗತಿ ಎಲ್ಲಿ ಬಂತು ಈ ಒಂದು ತ್ವರಿತಗತಿ ಅಂತ ಹೇಳುವಾಗಲೇ ನಾನು ಇವತ್ತು ಮುಖ್ಯವಾದ ಏನು ಮಾತಾ ಮಾತನಾಡುವ ಅಂಶ ಏನು ಅಂತ ಹೇಳಿದ್ರೆ ಜನತಾ ನ್ಯಾಯಾಲಯ ಜನರು ಜನರ ತಾವು ಹೇಳಿದಂತೆ ಜನರ ಅಭಿಪ್ರಾಯ ಏನು ಅಂತ ಹೇಳಿದರೆ ಒಮ್ಮೆ ನ್ಯಾಯಾಲಯಕ್ಕೆ ಹೋದಾಗ ನಾನು ವರ್ಷಾನುಗಟ್ಟಲೆ ನನ್ನ ಪ್ರಕರಣವನ್ನು ನಡೆಸಬೇಕಾಗ್ತದೆ ಒಂದು ಪ್ರಕರಣ ಒಂದು ನ್ಯಾಯಾಲಯ ಕೆಳ ಹಂತದ ನ್ಯಾಯಾಲಯದಲ್ಲಿ ತೀರ್ಮಾನ ಆದ ನಂತರ ಅದಕ್ಕೆ ಅಪೀಲ್ ಇರ್ತದೆ ಮುಂದಿನ ಹಂತಗಳಲ್ಲಿ ಮುಂದಿನ ನ್ಯಾಯಾಲಯಕ್ಕೆ ಹೋಗಬೇಕು ಹೆಚ್ಚಿನ ಫೀಸ್ಗಳನ್ನು ಕೊಡಬೇಕು ಈ ಒಂದು ಅಂಶದ ಆಧಾರದ ಮೇರೆಗೆ ನಮ್ಮಲ್ಲಿ ಒಂದು ಜನತಾ ನ್ಯಾಯಾಲಯ ಲೋಕ್ ಅದಾಲತ್ ಅನ್ನೋ ಒಂದು ವಿಶೇಷವಾದ ಒಂದು ಕಾನ್ಸೆಪ್ಟ್ ಜಾರಿಗೆ ಬಂದಿದೆ ತ್ವರಿತಗತಿಯಲ್ಲಿ ನ್ಯಾಯ ನಿರ್ಣಯಕ್ಕೋಸ್ಕರವಾಗಿಯೇ ಸ್ಥಾಪಿತವಾದಂತಹ ಒಂದು ವಿಶೇಷ ನ್ಯಾಯಾಲಯ ಜನತಾ ನ್ಯಾಯಾಲಯ ಲೋಕ್ ಅದಾಲತ್ ಇದು ರಾಜ್ಯವ್ಯಾಪಿ ರಾಷ್ಟ್ರವ್ಯಾಪಿಯಾಗಿ ನಡೀತಾ ಇರುವಂಥದ್ದು ಇದು ಕೂಡ ತಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದ ಅಡಿಯಲ್ಲಿಯೇ ಬರುವಂಥದ್ದಲ್ವಾ ಹೌದು ಸರ್ ಅಂತ ಹೇಳಿದ್ರೆ ಲೋಕ ಅದಾಲತ್ ಬಗ್ಗೆ ಮಾಹಿತಿಯನ್ನು ಮುಖ್ಯವಾಗಿ ಕೊಡಬೇಕಾಗಿರುವಂಥದ್ದು ನಮ್ಮ ಈ ಒಂದು ಕಾನೂನು ಸೇವೆಗಳ ಪ್ರಾಧಿಕಾರದ ಉದ್ದೇಶ ತ್ವರಿತ ಗತಿಯಲ್ಲಿ ನ್ಯಾಯ ನಿರ್ಣಯ ಮಾಡುವುದರೊಟ್ಟಿಗೆ ತಮ್ಮ ಈ ಒಂದು ಜನತಾ ನ್ಯಾಯಾಲಯ ಮುಂದಿನ ತಿಂಗಳು ನಡೀತಾ ಇದೆ ಅನ್ನೋದನ್ನು ನಮ್ಮ ಕೇಳೋರಿಗೆ ಹೇಳಬೋಣ ತ್ವರಿತವಾಗಿ ನಿಮಗೆ ಅರ್ಜಿ ಹಾಕೋದಕ್ಕೆ ಈಗಲೂ ಅವಕಾಶವನ್ನು ಕೊಡೋದಕ್ಕೋಸ್ಕರನೇ ನಮ್ಮ ಇಂದಿನ ಈ ಕಾರ್ಯಕ್ರಮ ರಾಘೇಂದ್ರ ಶೆಟ್ಟಿಗಾರ್ ಅವರು ಈಗ ತಾವು ಕಾನೂನು ಸೇವೆಗಳ ಪ್ರಾಧಿಕಾರದ ಉಪ ಕಾರ್ಯದರ್ಶಿಗಳಾಗಿ ನಮ್ಮ ಜನತಾ ನ್ಯಾಯಾಲಯದಲ್ಲಿನ ವಿವಿಧ ಅಂಶಗಳ ಮಜರುಗಳ ಬಗ್ಗೆ ಹೇಳ್ತಾ ಹೋಗೋಣ ಈ ಜನಸಾಮಾನ್ಯರು ಇದ್ರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಬೇಕಾಗಿದೆ ತಿಳಿದುಕೊಂಡ ನಂತರದಲ್ಲಿ ಮುಂದಿನ ದಿನಾಂಕಗಳಲ್ಲಿ ತಮ್ಮ ವ್ಯಾಜ್ಯ ಪೂರ್ವ ಪ್ರಕರಣಗಳಿರ್ಬೋದು ಅಥವಾ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳಿರ್ಬೋದು ಇವುಗಳನ್ನು ಲೋಕ ಮೂಲಕ ಪರಿಹಾರ ಮಾಡಿಕೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತೊಂದು ಈ ಕಾರ್ಯಕ್ರಮ ಒಂದು ವಿಶೇಷವಾದ ಕಾರ್ಯಕ್ರಮ ಆಗಿರೋ ಕಾರಣ ಜನರು ಈ ಬಗ್ಗೆ ಬಹಳ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಜನತಾ ನ್ಯಾಯಾಲಯದ ಬಗ್ಗೆ ನಾನು ಬಹಳಷ್ಟು ಸವಿಸ್ತಾರವಾಗಿ ವಿಚಾರಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ನಮ್ಮ ಸಿವಿಲ್ ಪ್ರಕ್ರಿಯಾ ಸಮಿತಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಅಂತ ಅದರಲ್ಲಿ ಕಲಂ ಎಂಬತ್ತೊಂಬತ್ತನ್ನು ಅಳವಡಿಸಲಾಗಿದೆ ಈ ಒಂದು ಕಲಂ ಎಂಬತ್ತೊಂಬತ್ತರಲ್ಲಿ ಎಡಿಆರ್ ಮೆಕ್ಯಾನಿಸಂ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಮೆಕ್ಯಾನಿಸಂ ಪರ್ಯಾಯ ವ್ಯಾಜ್ಯ ಪರಿಹಾರ ವ್ಯವಸ್ಥೆ ಪ್ರತಿಯೊಂದು ನ್ಯಾಯಾಲಯಕ್ಕೆ ಒಂದು ಪ್ರಕರಣ ದಾಖಲಾದ ನಂತರ ಸಾಮಾನ್ಯವಾಗಿ ಸಿವಿಲ್ ಪ್ರಕರಣಗಳ ಬಗ್ಗೆ ಮೊದಲನೆಯ ಮಾತನಾಡೋಣ ದಾಖಲಾದ ನಂತರ ಆ ವ್ಯಕ್ತಿ ಪ್ರಕರಣವನ್ನು ನ್ಯಾಯಾಲಯದಲ್ಲಿ ದಾಖಲು ಮಾಡಿದಾಗ ನ್ಯಾಯಾಲಯವು ಎದುರುದಾರರಿಗೆ ನೋಟಿಸನ್ನು ಜಾರಿ ಮಾಡಿ ಆತ ನ್ಯಾಯಾಲಯಕ್ಕೆ ಬಂದಂಥ ಸಂದರ್ಭದಲ್ಲಿ ಇಬ್ಬರು ಪಕ್ಷಗಾರರ ಬಗ್ಗೆ ಈ ಒಂದು ರಾಜಿ ಸಂಧಾನದ ಮೂಲಕ ಪ್ರಕರಣವನ್ನು ಇತ್ಯರ್ಥಗೊಳಿಸುವ ಒಂದು ನಿಟ್ಟಿನಲ್ಲಿ ನಮ್ಮ ಎ ಡಿ ಆರ್ ಮೆಕ್ಯಾನಿಸಮ್ ಪರ್ಯಾಯ ವ್ಯಾಜ್ಯ ಪರಿಹಾರದ ಅಡಿಯಲ್ಲಿ ಆರ್ಬಿಟ್ರೇಷನ್ ಇರ್ಬೋದು ಕನ್ಸಿಲೇಷನ್ ಇರ್ಬೋದು ಜುಡಿಷಿಯಲ್ ಸೆಟ್ಲ್ಮೆಂಟ್ ಮತ್ತು ಲೋಕಾದಲತ್ ಇರ್ಬೋದು ಮತ್ತು ಮೀಡಿಯೇಷನ್ ಈ ಒಂದು ನಾಲ್ಕು ಪರ್ಯಾಯ ವ್ಯಾಜ್ಯ ಪರಿಹಾರ ವ್ಯವಸ್ಥೆಯನ್ನು ಮಾಡಲಾಗಿದೆ ಅದರಲ್ಲಿಯೂ ಮುಖ್ಯವಾಗಿ ಈ ಲೋಕ ಅದಲತ್ ಜನಸಾಮಾನ್ಯರಲ್ಲಿ ಈ ಜನತಾ ನ್ಯಾಯಾಲಯ ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ ಲೋಕ ಅನ್ನೋದು ರೂಢಿಯಲ್ಲಿ ಲೋಕಾದಲತ್ ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ ಇಲ್ಲಿ ನಮ್ಮ ಒಂದನ್ನು ಸ್ಪಷ್ಟಪಡಿಸ್ಕೊಡೋಣ ಇದು ಸಾಮಾನ್ಯ ನ್ಯಾಯಾಲಯದ ರೀತಿಯಲ್ಲಿ ಇಲ್ಲ ಸಾಮಾನ್ಯ ನ್ಯಾಯಾಲಯಕ್ಕೂ ಜನತಾ ನ್ಯಾಯಾಲಯಕ್ಕೂ ವ್ಯತ್ಯಾಸ ಇದೆ ಆ ವ್ಯತ್ಯಾಸ ಏನು ಅಂತ ಹೇಳ್ಬೋಣ ಇಲ್ಲಿ ಜನತಾ ನ್ಯಾಯಾಲಯ ಅಂತ ಹೇಳಿದರೆ ಜನತಾ ನ್ಯಾಯಾಲಯದಲ್ಲಿ ಜನರೇ ತೀರ್ಮಾನವನ್ನು ಕೊಡುವಂಥದ್ದು ನಮ್ಮ ರೆಗ್ಯುಲರ್ ನ್ಯಾಯಾಲಯಗಳಲ್ಲಿ ಏನಾಗ್ತದೆ ಪ್ರಕರಣಗಳನ್ನು ದಾಖಲು ಮಾಡಲಾಗ್ತದೆ ದಾಖಲಾತಿಗಳನ್ನು ಕೊಡಲಾಗ್ತದೆ ಅದಾದ ನಂತರ ವಾದ ಪ್ರತಿವಾದಗಳನ್ನು ಆಲಿಸಲಾಗ್ತದೆ ಅದಾದ ನಂತರ ನ್ಯಾಯಾಲಯದಿಂದ ಒಂದು ತೀರ್ಮಾನ ಬರ್ತದೆ ಆದರೆ ಈ ಜನತಾ ನ್ಯಾಯಾಲಯದಲ್ಲಿ ವಿಶೇಷ ಏನು ಅಂತ ಹೇಳಿದರೆ ಜನತಾ ನ್ಯಾಯಾಲಯದಲ್ಲಿ ಇಬ್ಬರು ಪಕ್ಷಗಾರರು ಏನಿರ್ತಾರೆ ಅವರೇ ಅದರಲ್ಲಿ ಪ್ರಭುಗಳಾಗಿರ್ತಾರೆ ಅವರೇ ಒಮ್ಮತದಲ್ಲಿ ತೀರ್ಮಾನವನ್ನು ಮಾಡಿಕೊಂಡು ಪರಿಹಾರವನ್ನು ಸೂಚಿಸುವಂಥದ್ದು ಹಾಗಾಗಿ ಈ ಒಂದು ಜನತಾ ನ್ಯಾಯಾಲಯ ಜನರ ನ್ಯಾಯಾಲಯ ಜನರೇ ತಮ್ಮ ಪ್ರಕರಣವನ್ನು ತಾವೇ ತೀರ್ಮಾನ ಮಾಡಿಕೊಳ್ಳುವ ಕಾರಣ ಇದು ವಿಶೇಷವಾಗಿ ಜನತಾ ನ್ಯಾಯಾಲಯಕ್ಕೆ ಒಂದು ವಿಶೇಷ ಮಾನ್ಯತೆ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಜನರಿಂದ ಜನರಿಗೋಸ್ಕರ ಜನರೇ ನಡೆಸುವಂತಹ ಸರ್ಕಾರ ಅಂತ ನಾವು ಹೇಳ್ತೀವಿ ಅದೇ ರೀತಿಯಲ್ಲಿ ಇಲ್ಲಿ ಜನರೇ ಅವರವರೇ ವಾದಿ ಪ್ರತಿವಾದಿಗಳೇ ಕುಳಿತು ತಮ್ಮ ಒಂದು ನ್ಯಾಯವನ್ನು ನಿರ್ಣಯ ಮಾಡಿಕೊಳ್ಳುವಂಥದ್ದು ಹಾಗೂ ಜಜ್ಜಿರೋದಿಲ್ವಾ ಇರೋದಿಲ್ವಾ ಹಾಂ ಇದು ಒಳ್ಳೆಯ ಪ್ರಶ್ನೆಯನ್ನು ತಾವು ಕೇಳಿದ್ರಿ ಸರ್ ಈಗ ಜನತಾ ನ್ಯಾಯಾಲಯಕ್ಕೆ ಒಂದು ಪ್ರಕರಣ ಈಗ ಬಾಕಿ ಇರುವ ಪ್ರಕರಣ ಜನತಾ ನ್ಯಾಯಾಲಯ ಇಬ್ಬರು ಪಕ್ಷಗಾರರು ಬಂದಾಗ ನಮ್ಮ ಪ್ರಕರಣವನ್ನು ಜನತಾ ನ್ಯಾಯಾಲಯಕ್ಕೆ ಕಳಿಸಿಕೊಡಿ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರ ಏನಿದೆ ಒಂದು ಬೆಂಚನ್ನು ರಚನೆ ಮಾಡಬೇಕಾಗ್ತದೆ ಆ ಬೆಂಚಿನಲ್ಲಿ ಒಬ್ಬರು ನ್ಯಾಯಾಧೀಶರು ಅವರು ನ್ಯಾಯಾಧೀಶರು ಸಿಟ್ಟಿಂಗ್ ನ್ಯಾಜ್ ಇರ್ಬೋದು ಅಥವಾ ನಿವೃತ್ತ ನ್ಯಾಯಾಧೀಶರು ಇರ್ಬೋದು ಅದ್ರ ಜೊತೆಗೆ ಒಬ್ಬರು ಸಂಧಾನಕಾರರನ್ನು ನೇಮಿಸಲಾಗ್ತದೆ ಇಬ್ಬರು ಒಬ್ಬರು ಸನ್ ನ್ಯಾಯಾಂಗ ಸಂಧಾನಕಾರರು ಇನ್ನೊಬ್ಬರು ನ್ಯಾಯಾಂಗೇತರ ಸಂಧಾನಕಾರರು ಸಾಮಾನ್ಯವಾಗಿ ನಾವು ನ್ಯಾಯಾಂಗೇತರ ಸಂಧಾನಕಾರರಲ್ಲಿ ವಕೀಲರನ್ನು ಅಥವಾ ಯಾವುದಾದ್ರೊಂದು ಸಮಾಜದಲ್ಲಿ ವಿಚಾರಗಳನ್ನು ತಿಳ್ಕೊಂಡಿರುವವರನ್ನು ನಾವು ನೇಮಕ ಮಾಡ್ತೇವೆ ಸಾಮಾನ್ಯವಾಗಿ ಈಗ ಎಲ್ಲ ನ್ಯಾಯಾಲಯಗಳಲ್ಲಿ ಒಬ್ಬ ನ್ಯಾಯಾಧೀಶರು ಅದರ ಜೊತೆಗೆ ಒಬ್ಬರು ಸಂಧಾನಕಾರರಾಗಿ ಒಬ್ಬರು ವಕೀಲರು ಇರ್ತಾರೆ ಈ ಇಬ್ಬರು ವಕೀಲರು ಅವರು ನ್ಯೂಟ್ರಲ್ ಆಗಿ ಅಲ್ಲಿ ಕೆಲಸವನ್ನು ಮಾಡಬೇಕಾಗ್ತದೆ ಯಾಕಂತೇಳಿದರೆ ಅಲ್ಲಿ ಒಬ್ಬ ನ್ಯಾಯಾಲಯದ ಮುಂದೆ ಇಬ್ಬರು ಪಕ್ಷಗಾರರು ಬಂದಾಗ ಪಕ್ಷಗಾರರ ಮೇಲೆ ಆ ಸಂಧಾನಕಾರರು ಯಾವುದೇ ರೀತಿಯ ಒತ್ತಡವನ್ನು ಹೇರುವಂತಿಲ್ಲ ಇಬ್ಬರು ಪಕ್ಷಗಾರರ ಮಾಹಿತಿಗಳನ್ನು ಪಡೆದುಕೊಂಡು ಅವರಿಗೆ ಕೆಲವು ಸಲಹೆಗಳನ್ನು ಕೊಟ್ಟು ಅವರೇ ಒಂದು ಒಮ್ಮತಕ್ಕೆ ಬಂದು ರಾಜಿ ಸಂದರ್ಭದಲ್ಲಿ ಅಲ್ಲಿ ಒಂದು ಅವಾರ್ಡನ್ನು ಪಾಸ್ ಮಾಡಲಾಗ್ತದೆ ಇಲ್ಲಿ ರಾಜಿ ಆಗದಿದ್ದಂಥ ಸಂದರ್ಭ ಅದನ್ನು ನೇರವಾಗಿ ವಾಪಸ್ಸು ಅದೇ ಕೋರ್ಟ್ಗೆ ಪ್ರಕರಣವನ್ನು ಮುಂದುವರಿಸಲಿಕ್ಕೆ ಕಳಿಸಿಕೊಡ್ಲಾಗ್ತದೆ ಅಂದ್ರೆ ನೀವು ಹಿಂದೆ ಏನು ಜಗಳ ಮಾಡ್ತಿದ್ರೋ ಆ ಜಗಳನ್ನ ಕೋರ್ಟ್ನಲ್ಲೇ ಮುಂದುವರಿಸಿ ಅಂತ ಹೇಳ್ಬಿಡ್ತೀರಿ ಹಾಕಿದ್ರೆ ಕೆಲವು ಕೆಲವು ಸಂದರ್ಭಗಳಲ್ಲಿ ಏನಾಗ್ತದೆ ಜನತಾ ನ್ಯಾಯಾಲಯಕ್ಕೆ ವ್ಯಾಪ್ತಿಗಳು ಇರೋದಿಲ್ಲ ಕೆಲವು ಪ್ರಕರಣಗಳನ್ನು ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ ಕೆಲವು ಪಕ್ಷಗಾರರ ಮನವೊಲಿಸ್ಲಿಕ್ಕೆ ಸಂಧಾನಕಾರರಿಗೆ ಸಾಧ್ಯವಾಗೋದಿಲ್ಲ ಕೆಲವು ಪಕ್ಷಗಾರರು ಜಟಿಲವಾಗಿರ್ತಾರೆ ಕೆಲವರು ಪಕ್ಷಗಾರರು ಇರೋದಿಲ್ಲ ಆ ಸಂದರ್ಭದಲ್ಲಿ ಅವರು ನ್ಯಾಯಾಲಯದ ತೀರ್ಪನ್ನೇ ಬರಲಿ ಅದನ್ನೇ ಕಾಯ್ತೇವೆ ನಾವು ಅನ್ನುವಂಥ ಮನಸ್ಥಿತಿ ಇದ್ದಾಗ ಜನತಾ ನ್ಯಾಯಾಲಯ ಯಾವುದೇ ಒತ್ತಡವನ್ನು ಹೇರದೆ ವಾಪಸ್ ಅದನ್ನು ಪ್ರಕರಣವನ್ನು ನ್ಯಾಯಾಲಯಕ್ಕೆ ಕಳಿಸ್ಕೊಡ್ಲಾರ ನೀವು ನಿಮ್ಮ ರಾಜಿಯ ಮುಖಾಂತರ ಒಮ್ಮತಕ್ಕೆ ಬರ್ತೀರಿ ಅಂತಂದ್ರೆ ಇಲ್ಲೇ ತೀರ್ಮಾನ ಮಾಡ್ಕೊಳ್ಳಿ ಒಮ್ಮತಕ್ಕೆ ಬರದೇ ಇದ್ರೆ ಪುನಃ ನೀವು ನ್ಯಾಯಾಲಯಕ್ಕೆ ಹೋಗೋದಕ್ಕೆ ಅವಕಾಶನೂ ಇದೆ ಅಂತ ಹೇಳುವಂತಹ ನ್ಯಾಯಾಲಯ ಜನತಾ ನ್ಯಾಯಾಲಯ ಒಂದು ಕೇಸು ಸಿವಿಲ್ ಕೋರ್ಟ್ನಲ್ಲೋ ಕ್ರಿಮಿನಲ್ ಕೋರ್ಟ್ನಲ್ಲೋ ನಡೀತಾ ಇರುತ್ತೆ ಅಂಥವನು ಕೂಡ ಜನತಾ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕಬಹುದಾ ಭಾಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ ಸರ್ ಯಾಕಂತ ಹೇಳಿದರೆ ಈಗ ಜನರಿಗೆ ಯಾವ ಯಾವ ಪ್ರಕರಣಗಳು ಜನತಾ ನ್ಯಾಯಾಲಯದ ವ್ಯಾಪ್ತಿಗೆ ಬರ್ತದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇಲ್ಲ ಸಾಮಾನ್ಯವಾಗಿ ನಮ್ಮ ಸಿವಿಲ್ ನ್ಯಾಯಾಲಯಗಳಲ್ಲಿರುವ ಆ ಹೆಚ್ಚಿನ ಪ್ರಕರಣಗಳಲ್ಲಿ ಮುಖ್ಯವಾಗಿ ಈ ಬಾಡಿಗೆಗೆ ಸಂಬಂಧಪಟ್ಟಂಥ ಪ್ರಕರಣಗಳಿರ್ತವೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ದಾವೆಗಳಿರ್ತವೆ ಮುಖ್ಯವಾಗಿ ಈ ನಮ್ಮ ಸಿವಿಲ್ ನ್ಯಾಯಾಲಯಗಳಲ್ಲಿ ಅತಿ ಹೆಚ್ಚು ಪ್ರಕರಣಗಳಿರುವಂಥದ್ದು ವಿಭಾಗಕ್ಕೆ ಸಂಬಂಧಪಟ್ಟಂತೆ ತಂದೆ ಮಕ್ಕಳ ನಡುವೆ ಅಣ್ಣ ತಮ್ಮಂದಿರ ನಡುವೆ ಅಣ್ಣ ಅಕ್ಕ ತಂಗಿಯರ ನಡುವೆ ಇರುವಂತಹ ವಿಭಾಗ ಪ್ರಕರಣಗಳು ಅಥವಾ ಭೂಸ್ವಾಧೀನ ಪ್ರಕರಣಗಳು ಈ ಕಂದಾಯಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳು ಈ ಮೋಟಾರು ವಾಹನ ಅಪಘಾತಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಪ್ರಕರಣಗಳು ಇವೆಲ್ಲ ಅದೇ ರೀತಿಯಾಗಿ ಬ್ಯಾಂಕ್ನವರು ದಾಖಲು ಮಾಡಿರುವಂತಹ ಹಣ ವಸೂಲಾತಿ ಪ್ರಕರಣಗಳು ಇವೆಲ್ಲ ಪ್ರಕರಣಗಳನ್ನು ನಾವು ಲೋಕ ಅದಾಲತ್ನಲ್ಲಿ ಇತ್ಯರ್ಥಪಡಿಸಬಹುದಾಗಿದೆ ಹಾಂ ಇಲ್ಲಿ ನೀವು ಒಂದು ಎರಡು ಮೂರು ಅಂಶಗಳನ್ನು ಹೇಳಿದಂಥ ಸಮಯದಲ್ಲಿ ನಮ್ಮ ಕೇಳುವರಿಗೂ ಸ್ಪಷ್ಟಪಡಿಸ್ಕೊಡೋಣ ಒಂದು ಭೂ ಸ್ವಾಧೀನ ಅಂತಂದರೆ ಈ ಉಳಿದೆಲ್ಲವೂ ಕೂಡ ವ್ಯಕ್ತಿ ವ್ಯಕ್ತಿಗಳ ನಡುವೆ ನಡೆಯುವಂತಹ ಪ್ರಕರಣಗಳಾಗಿರುತ್ತೆ ಅಣ್ಣ ತಮ್ಮಂದಿರ ವ್ಯಾಜ್ಯ ಇರ್ಬೋದು ಅಕ್ಕ ತಂಗಿಯರ ವ್ಯಾಜ್ಯ ಇರಬಹುದು ಬಾಡಿಗೆ ವ್ಯವಹಾರಗಳಿರ್ಬೋದು ಇವೆಲ್ಲವೂ ವ್ಯಕ್ತಿ ವ್ಯಕ್ತಿ ಸ್ವಾಧೀನ ಪ್ರಕ್ರಿಯೆ ಬಂದಂಥ ಸಮಯದಲ್ಲಿ ಭಾಳಷ್ಟು ಸಂದರ್ಭಗಳಲ್ಲಿ ವ್ಯಕ್ತಿ ವ್ಯಕ್ತಿಗಳ ನಡುವೆ ನಡೆಯುವುದಕ್ಕಿಂತ ಒಂದು ಅಥಾರಿಟಿನೋ ಇಲ್ಲ ಸರ್ಕಾರದ ವಿರುದ್ಧ ನಡೆಯುವಂಥ ಸಾಧ್ಯತೆ ಇರುತ್ತೆ ಅದು ಕೂಡ ಇಲ್ಲಿ ಅಡ್ಮಿಟ್ ಆಗುತ್ತಾ ಇಲ್ಲಿ ಭೂಸ್ವಾಧೀನ ಪ್ರಕರಣಗಳಲ್ಲಿ ಮುಖ್ಯವಾಗಿ ತಮಗೆಲ್ಲ ಗೊತ್ತಿರ್ಬೋದು ಬಹಳ ಹೇಮಾವತಿ ಡ್ಯಾಮ್ಗಳು ನ್ಯಾಷನಲ್ ಹೈವೇಗೆ ಸಂಬಂಧಪಟ್ಟಂತೆ ಇದರಲ್ಲೆಲ್ಲ ಭೂ ಸ್ವಾಧೀನಗಳಾಗಿರ್ತವೆ ಅಮೌಂಟ್ ಅನ್ನ ಹಣವನ್ನು ಡೆಪಾಸಿಟ್ ಮಾಡಿರ್ತಾರೆ ಡೆಪಾಸಿಟ್ ಮಾಡಿ ಬಹಳಷ್ಟು ವರ್ಷಗಳಾಗಿರ್ತವೆ ಅದರಲ್ಲಿ ಈ ಬಡ್ಡಿಯ ಹಣವನ್ನ ಕೊಡ್ಲಿಕ್ಕೆ ಬಾಕಿ ಇರ್ತದೆ ಈ ಸಂದರ್ಭದಲ್ಲಿ ನಾವೇನ್ ಮಾಡ್ತೇವೆ ಈ ಎದುರುದಾರರನ್ನ ನ್ಯಾಯಾಲಯಕ್ಕೆ ಕರೆಸಿಕೊಂಡು ಭೂಸ್ವಾಧೀನ ಪ್ರಕರಣದ ಅಧಿಕಾರಿಯನ್ನ ನ್ಯಾಯಾಲಯಕ್ಕೆ ಕರೆಸಿಕೊಂಡು ಸ್ವಲ್ಪ ಮಟ್ಟಿನ ಈ ಬಡ್ಡಿಗಳನ್ನ ಕಡಿಮೆ ಮಾಡಿದಂತ ಸಂದರ್ಭದಲ್ಲಿ ಎದುರುದಾರರು ಬಹಳಷ್ಟು ವರ್ಷಗಳು ಕಾಲ ಇವತ್ತು ನನಗೆ ವೇಗದಲ್ಲಿ ಒಂದು ರಿಲೀಫ್ ಸಿಗ್ತದೆ ವೇಗದಲ್ಲಿ ಪರಿಹಾರ ಸಿಗ್ತದೆ ಅನ್ನುವ ಸಂದರ್ಭಗಳಿದ್ದಾಗ ಉಭಯ ಪಕ್ಷಗಾರರ ಜೊತೆ ಮಾತುಕತೆ ಮಾಡಿ ಒಂದು ತೀರ್ಮಾನ ಮಾಡಿ ಆ ತೀರ್ಮಾನದ ಮುಖಾಂತರ ನಾವು ಈ ಭೂಸ್ವಾಧೀನ ಅಮಲ್ ಜಾರಿ ಪ್ರಕರಣಗಳನ್ನು ಭಾಳಷ್ಟು ಪ್ರಕರಣಗಳನ್ನು ಕಳೆದ ಎರಡು ವರ್ಷಗಳಿಂದ ತೀರ್ಮಾನ ಮಾಡಿಕೊಂಡು ಪರಿಹಾರವನ್ನು ಕೂಡ ಕೊಡ್ತಾರೆ ಕಳೆದ ಎರಡು ವರ್ಷಗಳಿಂದ ನಮ್ಮ ಜನತಾ ನ್ಯಾಯಾಲಯಗಳಲ್ಲಿ ಈ ಭೂಸ್ವಾಧೀನ ಅಮಲ್ ಜಾರಿ ಪ್ರಕರಣಗಳೇನಿದೆ ಅದರಲ್ಲಿ ಭಾಳ ಕೋಟ್ಯಾಂತರ ರೂಪಾಯಿ ಹಣವನ್ನು ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ ಅಧ್ಯಕ್ಷರ ನಿರ್ದೇಶನದ ಮೇರೆಗೆ ಸರ್ಕಾರ ಭಾಳಷ್ಟು ಹಣವನ್ನು ಬಿಡುಗಡೆಗೊಳಿಸಲಾಗಿದೆ ಅದರ ಜೊತೆ ಜೊತೆಗೆ ಈ ಸ್ವಾಧೀನ ಪ್ರಕರಣಗಳಲ್ಲಿ ಅಮಲ್ಜಾರಿ ಪ್ರಕರಣಗಳಲ್ಲಿ ನಾವು ಆ ಹಣವನ್ನು ಯಾರು ಪರಿಹಾರವನ್ನು ಪಡೀಲಿಕ್ಕೆ ಅರ್ಹರಿತಾರೆ ಅವರಿಗೆ ಅರ್ ತುರ್ತಾಗಿ ಕೊಟ್ಟಿರುವಂಥ ನಿದರ್ಶನಗಳು ಭಾಳಷ್ಟು ಪ್ರಕರಣಗಳಲ್ಲಿ ಆಗಿವೆ ಹಾಗೆಯೇ ನೀವು ಬಾಡಿಗೆ ವಿಷಯವನ್ನು ಹೇಳ್ತಾ ಇದ್ದೀರಿ ಈಗ ಬಾಡಿಗೆದಾರರು ಬಾಡಿಗೆ ಕೊಟ್ಟವರು ಇವರಿಬ್ಬರ ಪ್ರಕರಣವನ್ನು ಹೇಗೆ ತೀರ್ಮಾನ ಮಾಡ್ತೀರಿ ಈಗ ಸಾಮಾನ್ಯವಾಗಿ ಬಾಡಿಗೆ ಪ್ರಕರಣಗಳಲ್ಲಿ ಈಗ ಎವಿಕ್ಷನ್ ಸೂಟ್ಗಳು ಅವನು ಬಾಡಿಗೆದಾರ ನಾನಿಷ್ಟು ಬಾಡಿಗೆಯನ್ನು ಕೊಡಬೇಕಿದೆ ನಾನು ಕೊಡೋದಿಲ್ಲ ಅನ್ನುವಂಥದ್ದು ಓನರು ಇಲ್ಲ ನನಗೆ ಇಷ್ಟು ಬಾಡಿಗೆನೇ ಬೇಕು ಅನ್ನುವಂಥದ್ದು ಆತನಿಗೆ ಆ ಮನೆಯನ್ನು ಖಾಲಿ ಮಾಡಿಸಲೇಬೇಕಿರ್ತದೆ ಆ ಸಂದರ್ಭದಲ್ಲಿ ಏನಾಗ್ತದೆ ಬಾಡಿಗೆಗೆ ಸಂಬಂಧಪಟ್ಟಂತೆ ಇಷ್ಟೊಂದು ಆರು ತಿಂಗಳು ಬಾಡಿಗೆಯನ್ನು ನೀನು ಕೊಡಪ್ಪ ಅಂತ ಹೇಳುವಂಥದ್ದು ಅಥವಾ ನಾನು ಇಲ್ಲ ನೀನು ಇನ್ನೊಂದು ಆರು ಇರು ಅದಾದ ನಂತರ ನಾನು ಮನೆಯನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ತೇನೆ ಅನ್ನುವಂಥದ್ದು ಈ ರೀತಿಯಾಗಿ ನಾವು ಸಂಧಾನದ ಮೂಲಕ ಆ ಒಂದು ಪ್ರಕರಣಗಳನ್ನು ಇತ್ಯರ್ಥಪಡಿಸ್ಕೊಳ್ತೀವಿ ನವೆಂಬರ್ ಹನ್ನೆರಡಕ್ಕೆ ನಾಲ್ಕನೆಯ ಜನತಾ ನ್ಯಾಯಾಲಯವೂ ಕೂಡ ನಡೆಯುತ್ತೆ ಅಂತಂದ್ರೆ ಈಗ ನನ್ನ ಕುತೂಹಲಕ್ಕೆ ಕೇಳ್ತೀನಿ ಈಗ ಹಿಂದೆ ನಡೆದಂತಹ ಮೂರು ಜನತಾ ನ್ಯಾಯಾಲಯದಲ್ಲಿ ಸುಮಾರು ಎಷ್ಟು ಪ್ರಕರಣಗಳು ಇತ್ತೇರ್ತಾ ಈ ವರ್ಷದಲ್ಲಿ ನಾವು ಮಾರ್ಚ್ ಹನ್ನೆರಡನೇ ತಾರೀಕಿಗೆ ಮತ್ತು ಜೂನ್ನಲ್ಲಿ ಮತ್ತು ಆಗಸ್ಟ್ ನಲ್ಲಿ ಮೂರು ಲೋಕದಾಲತ್ ಈ ವರ್ಷದ ನಾಲ್ಕನೆಯ ಲೋಕದಾಲತ್ ನಡೆಯುವಂತ ನವೆಂಬರ್ ತಾರೀಕು ನಾವು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಮೇರೆಗೆ ಮಾಡ್ತಾ ಇರುವಂತದ್ದು ಹಾಗಾಗಿ ಈ ವರ್ಷ ಒಟ್ಟು ನಾಲ್ಕು ಲೋಕ ಗಳನ್ನ ಹಮ್ಮಿಕೊಂಡಿದ್ದೀವಿ ಮೂರು ಮುಗಿದಿದೆ ಮೂರು ಮುಗಿದಿದೆ ಕಳೆದ ಮಾರ್ಚ್ ಲೋಕ ಅದಲತ್ ನಾವು ಸುಮಾರು ಮೂರು ಲಕ್ಷದ ಅರವತ್ತೇಳು ಪ್ರಕರಣಗಳನ್ನ ಜೂನ್ ಲೋಕ ನಲ್ಲಿ ಏಳು ಲಕ್ಷದ ಅರವತ್ತೈದು ಸಾವಿರ ಪ್ರಕರಣಗಳನ್ನ ಮತ್ತು ಆಗಸ್ಟ್ನಲ್ಲಿ ಎಂಟು ಲಕ್ಷದ ಮೂವತ್ತ್ನಾಲ್ಕು ಸಾವಿರ ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ್ವಿ ಇದರ ನ್ಯಾಯಾಲಯ ನಿಮಗೆ ಕೆಳ್ಳಲೇಬೇಕು ಒಂಥರದಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಈ ವರ್ಷದ ಒಂದು ಸ್ಟ್ರಷ್ಟಿಕ್ಷಣ ನೋಡಿದ್ರೆ ಮೂರರಿಂದ ಏಳಾಯಿತು ಏಳರಿಂದ ಎಂಟಾಯಿತು ಹಾಗಿದ್ರೆ ನವಂಬರ್ದಲ್ಲಿ ಹತ್ತಕ್ಕೆ ಹೊರ್ಟು ಹೋಗೋರು ಇದ್ದರೆ ತಾವು ಭಾಳ ಒಂದು ವಿಶೇಷವಾದ ಪ್ರಶ್ನೆ ಅಂತಲೇ ಹೇಳ್ಬೋದು ಯಾಕೆ ಅಂತೇಳಿದರೆ ನ್ಯಾಯಾಲಯಗಳಲ್ಲಿ ಭಾಳಷ್ಟು ಪ್ರಕರಣಗಳು ದಾಖಲಾಗಿರ್ತವೆ ನಾವು ಜನತಾ ನ್ಯಾಯಾಲಯದ ಇನ್ನೊಂದು ವಿಶೇಷತೆ ಏನು ಅಂತ ಅಂತೇಳಿದರೆ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ತಡೆದುಕೊಳ್ತಾ ಇದ್ದೇವೆ ಇವತ್ತು ನ್ಯಾಯಾಲಯಕ್ಕೆ ಬರುವ ಪ್ರಕರಣಗಳನ್ನು ಹೊರತುಪಡಿಸಿ ಕೂಡ ಈಗ ಪ್ರತಿ ಸಂದರ್ಭದಲ್ಲಿ ಬ್ಯಾಂಕ್ ವಸೂಲಾತಿ ಹಣ ವಸೂಲಾತಿಗೆ ಸಂಬಂಧಪಟ್ಟಂಥ ಪ್ರಕರಣಗಳು ಭಾಳಷ್ಟಿವೆ ನ್ಯಾಯಾಲಯಕ್ಕೆ ದಾವೆ ಒಂದು ದಾವೆಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ ಬ್ಯಾಂಕ್ನವರು ವಕೀಲರ ಖರ್ಚನ್ನು ಕೊಡಬೇಕು ನ್ಯಾಯಾಲಯದ ಶುಲ್ಕವನ್ನು ಭರಿಸಬೇಕು ಎಲ್ಲ ಮಾಡಿ ನ್ಯಾಯಾಲಯದ ಪ್ರಕ್ರಿಯೆ ಭಾಳ ಇರೋ ಕಾರಣ ಬ್ಯಾಂಕ್ನವರು ಏನು ಮಾಡ್ತಾರೆ ನಮ್ಮ ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರಕ್ಕೆ ನೇರವಾಗಿ ಅರ್ಜಿಯನ್ನು ಕೊಟ್ಟು ಇದನ್ನು ವ್ಯಾಜ್ಯಪೂರ್ವ ಪ್ರಕರಣ ಆಗಿ ತೆಗೆದುಕೊಳ್ಳಿ ಅಂತ ಹೇಳಿ ಇದರ ಮೂಲಕ ನಾವು ನೋಟಿಸನ್ನು ಕೊಡ್ತೇವೆ ಆ ನೋಟಿಸನ್ನು ಜನರು ಪಡೆದುಕೊಂಡು ನೇರವಾಗಿ ಲೋಕದಲತ್ಗೆ ಬರ್ತಾರೆ ಲೋಕಾದಲತ್ನಲ್ಲಿ ಈಗ ಒಂದು 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 ಲಕ್ಷದ ಸಾಲವನ್ನು ಪಡೆದುಕೊಂಡಿದ್ದಾಗ ಅದಕ್ಕೆ ಬಡ್ಡಿ ಎರಡು ಲಕ್ಷ ಆಗಿದ್ದಾಗ ಆ ಸಂದರ್ಭದಲ್ಲಿ ಸಂಧಾನಕಾರರು ಮಾತುಕತೆ ಮಾಡಿ ಈ ಬ್ಯಾಂಕ್ನವರು ಭಾಳಷ್ಟು ಬಡ್ಡಿಗಳನ್ನು ಬಿಟ್ಟು ಅಲ್ಲೇ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ನಾವು ಇತ್ಯರ್ಥಪಡಿಸ್ಕೊಡ್ತೇನೆ ಅದರ ಜೊತೆಗೆ ಈಗ ಚೆಕ್ ಬೌನ್ಸ್ ಪ್ರಕರಣಗಳನ್ನು ಕೂಡ ನಾವು ವ್ಯಾಜ್ಯಪೂರ್ವ ಪ್ರಕರಣಗಳಾಗಿ ತಗೊಳ್ತೇವೆ ಅದೇ ರೀತಿಯಾಗಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳು ಪ್ರತಿ ವರ್ಷ ಪ್ರತಿ ಲೋಕದಳತ್ನಲ್ಲಿ ಸಾವಿರಾರು ಪ್ರಕರಣಗಳನ್ನು ನಾವು ಚೆಕ್ ಅಮಾನ್ಯ ಪ್ರಕರಣಗಳನ್ನು ಇದು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಈ ವಿದ್ಯುತ್ ಬಿಲ್ಲು ನೀರಿನ ಬಿಲ್ಲು ಇದಕ್ಕೆ ಸಂಬಂಧಪಟ್ಟು ಸಣ್ಣ ಸಣ್ಣ ವ್ಯಾಜ್ಯಗಳಿರ್ತವೆ ಎಷ್ಟೋ ಸಾರಿ ಮೀಟರ್ ರೀಡಿಂಗ್ ರಾಂಗ್ ಆಗ್ಬಿಟ್ಟು ಒಂದು ಸಾವಿರ ರೂಪಾಯಿ ಬರೋ ಕಡೆಯಲ್ಲಿ ಒಂದು ಲಕ್ಷ ಬಂದಂತಹ ಉದಾಹರಣೆಗಳು ಕೂಡ ಇವೆ ಈ ಪ್ರಕರಣಗಳನ್ನು ನಾವು ವ್ಯಾಜ್ಯ ಪೂರ್ವ ಪ್ರಕರಣ ಅಂತ ಕನ್ಸಿಡರ್ ಮಾಡಿಕೊಂಡು ಅದನ್ನು ಕೂಡ ನಾವು ಸೆಟ್ಲ್ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ವಿಶೇಷವಾಗಿ ರೆವೆನ್ಯೂ ಅದಾಲತ್ಗಳನ್ನ ಆಗ್ತಾ ಇದೆ ಕಾನೂನುಗಳು ಸೇವೆಗಳು ಪ್ರಾಧಿಕಾರ ಇವತ್ತು ಬಹಳಷ್ಟು ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಇರೋ ಕಾರಣ ಈ ಕಂದಾಯ ಅದಾಲತ್ಗಳಲ್ಲಿ ಕೆಲವು ಚಿಕ್ಕ ಪುಟ್ಟ ಈ ಪಾಣಿಗೆ ಸಂಬಂಧಪಟ್ಟಂತ ಲೋಪದೋಷಗಳಿದ್ದಂತಹ ಸಂದರ್ಭದಲ್ಲಿ ಇವುಗಳನ್ನು ಕೂಡ ನಾವು ರೆವೆನ್ಯೂ ಅದಾಲತ್ ಮೂಲಕ ಸೆಟಲ್ಮೆಂಟ್ ಮಾಡ್ತಾ ಇದ್ದೇವೆ ಕಳೆದ ಮೂರು ಲೋಕ ಅದಾಲತ್ಗಳಲ್ಲಿ ಬಹಳಷ್ಟು ಲೆಕ್ಕಾಚಾರದ ಪ್ರಕಾರ ಸುಮಾರು ಒಂದು ಇಪ್ಪತ್ತು ಲಕ್ಷ ಕೇಸ್ಗಳು ಹತ್ರ ಹತ್ರ ಈ ಮೂರು ಲೋಕ ಅದಾಲತ್ ಆಗೋಗಿದೆ ನವೆಂಬರ್ ಹನ್ನೆರಡಕ್ಕೆ ನಿಮ್ಮ ನಾಲ್ಕನೆಯ ಲೋಕ ಅದಾಲತ್ ಇರೋದ್ರಿಂದ ಅದಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏನಾದರೂ ಲಾಸ್ಟ್ ಡೇಟು ಕಟ್ ಆಫ್ ಡೇಟು ಈ ಥರ ಏನಾದರೂ ಇಟ್ಟಿದ್ದೀರಾ ಈಗ ಅರ್ಜಿಗೆ ಯಾವುದೇ ದಿನಾಂಕ ಇಲ್ಲ ಈಗ ಮುಖ್ಯವಾಗಿ ಬಳ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ರಾಜಿ ಆಗಬಲ್ಲ ಪ್ರಕರಣಗಳಿರ್ತವೆ ಕ್ರಿಮಿನಲ್ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಈಗ ಈಗಾಗಲೇ ಹೇಳಿದಾಗೆ ಚೆಕ್ ಮಾನ್ಯ ಪ್ರಕರಣಗಳು ಅದೇ ರೀತಿಯಾಗಿ ಸಣ್ಣ ಪುಟ್ಟ ಗಲಾಟೆ ಪ್ರಕರಣಗಳು ಇವೆಲ್ಲ ಅಥವಾ ಸಣ್ಣ ಪುಟ್ಟ ಕಳ್ಳತನದ ಪ್ರಕರಣಗಳು ಇವೆಲ್ಲ ಈ ಒಂದು ನಮ್ಮ ಈ ರಾಜಿ ಆಗಬಹುದಾದಂತ ಕ್ರಿಮಿನಲ್ ಪ್ರಕರಣಗಳ ಅಡಿಯಲ್ಲಿ ಬರುವಂಥದ್ದು ಅದೇ ರೀತಿಯಾಗಿ ಈಗ ಸಿವಿಲ್ ಪ್ರಕರಣಗಳು ಹೇಳಿದೆ ಈಗ ಮುಖ್ಯವಾಗಿ ಈ ವಿಭಾಗ ದಾವೆಗಳು ಸಣ್ಣ ಪುಟ್ಟ ಮನಸ್ತಾಪಗಳೊಂದಿಗೆ ನ್ಯಾಯಾಲಯಕ್ಕೆ ಹೋಗಿರ್ತಾರೆ ತಂದೆ ಮಗನ ನಡುವಿರುವ ವಿಭಾಗ ದಾವೆ ಅಣ್ಣ ತಮ್ಮಂದಿರ ನಡುವಂತಿರುವ ವಿಭಾಗ ದಾವೆ ಸಹೋದರ ಸಹೋದರಿಯರ ನಡುವಿರುವಂಥ ವಿಭಾಗ ದಾವೆ ಈ ನ್ಯಾಯಾಲಯದಲ್ಲಿ ಬಾಕಿ ಇರ್ತವೆ ಅವರು ಈ ಒಂದು ಜನತಾ ನ್ಯಾಯಾಲಯದಲ್ಲಿ ನಮ್ಮ ಪ್ರಕರಣಗಳನ್ನು ರಾಜಿ ಮಾಡಿ ತೀರ್ಮಾನ ಪಡಿಸಿಕೊಳ್ಳುವ ಒಂದು ಇದನ್ನು ವ್ಯಕ್ತಪಡಿಸದಂಥ ಸಂದರ್ಭದಲ್ಲಿ ನೇರವಾಗಿ ಅವರು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾರೆ ಯಾರಾದರೂ ಒಬ್ಬ ರಾಜಿಗೆ ಒಪ್ಪಿದರೆ ಅವನು ಅರ್ಜಿಯನ್ನು ಅರ್ಜಿಯನ್ನು ನೇರವಾಗಿ ಸಲ್ಲಿಸಬಹುದು ಆ ಸಂದರ್ಭದಲ್ಲಿ ಉಭಯ ಪಕ್ಷಗಾರರನ್ನು ಕೇಳಿಕೊಂಡು ಅದನ್ನು ಜನತಾ ನ್ಯಾಯಾಲಯಕ್ಕೆ ನ್ಯಾಯಾಲಯವು ಅದನ್ನು ಕಳಿಸ್ಕೊಡುತ್ತೆ ಈಗ ಒಂದೊಮ್ಮೆ ನೀವು ತೀರ್ಮಾನವನ್ನು ಕೊಟ್ಟರೆ ತೀರ್ಮಾನವನ್ನು ಕೊಟ್ಟ ನಂತರದಲ್ಲಿ ನಾನೇನಾದರೂ ಚಾಲೆಂಜ್ ಮಾಡ್ಬೋದು ಅದನ್ನು ಭಾಳ ಒಂದು ಇದೊಂದು ವಿಶೇಷವಾದ ಪ್ರಶ್ನೆ ಯಾಕಂತೇಳಿದರೆ ನ್ಯಾಯಾಲಯಗಳಲ್ಲಿ ಒಂದು ಕೆಳ ಹಂತದ ನ್ಯಾಯಾಲಯಗಳಲ್ಲಿ ಒಂದು ತೀರ್ಪು ಬಂದ ನಂತರ ನಮ್ಮ ಸಂವಿಧಾನದಲ್ಲೇ ಮೇಲ್ಮನವಿಯನ್ನು ಹಾಕುವ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ ಹಾಗಾಗಿ ಮೇಲ್ಮನವಿ ಮನೆ ಸರ್ವೋಚ್ಚ ನ್ಯಾಯಾಲಯ ತನಕ ಸಲ್ಲಿಸಬಹುದಾಗಿದೆ ಆದರೆ ಜನತಾ ನ್ಯಾಯಾಲಯದ ಒಂದು ವಿಶೇಷ ಏನು ಅಂತೇಳಿದರೆ ಒಂದು ಶೀಘ್ರವಾಗಿ ವಿಲೇವಾರಿ ಆಗ್ತದೆ ಅದೇ ರೀತಿಯಾಗಿ ಜನತಾ ನ್ಯಾಯಾಲಯದಲ್ಲಿ ಮಾಡಿರುವಂತಹ ಅವಾರ್ಡ್ಗೆ ಯಾವುದೇ ಅಪೀಲ್ ಇರೋದಿಲ್ಲ ಹಾಗಾಗಿ ಅದೇ ಜನತಾ ನ್ಯಾಯಾಲಯದ ತೀರ್ಪು ಅಂತಿಮ ಆಗಿರೋ ಕಾರಣ ಒಂದು ವ್ಯಾಜ್ಯಕ್ಕೆ ಅಲ್ಲಿಗೆ ಕೊನೆ ಆಗಿರುತ್ತೆ ಹಾಗಾಗಿ ಜನತಾ ನ್ಯಾಯಾಲಯದ ತೀರ್ಪು ಅಂತಿಮ ತೀರ್ಪಾಗಿರೋ ಕಾರಣ ಜನಕ್ಕೆ ಶೀಘ್ರವಾಗಿ ನ್ಯಾಯ ದೊರಕಿಸಿ ಕೊಡುವಂಥ ಜವಾಬ್ದಾರಿ ಈ ಒಂದು ಜನತಾ ನ್ಯಾಯಾಲಯಕ್ಕೆ ಅನಿಸ್ಬೋದು ಯಾಕೆ ಸುಮ್ಮನೆ ಎಷ್ಟು ದಿವಸ ಕೂತಿದ್ದೆ ಜನತಾ ನ್ಯಾಯಾಲಯಕ್ಕೆ ಹೋಗಿ ತೀರ್ಮಾನವನ್ನು ತಗೊಂಡು ಆರಾಮಾಗಿರ್ಬೋದಿತ್ತು ಅಂತ ಅನಿಸ್ಬಿಡ್ಬೋದು ತಮ್ಮ ವೇದಿಕೆ ಮುಖಾಂತರ ಇವತ್ತು ನಾನು ಪ್ರತಿ ಜನರಲ್ಲಿ ಕೇಳ್ಕೊಳ್ಳೋದು ಏನು ಅಂತ ಹೇಳಿದರೆ ತಮ್ಮಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳು ಅದು ರಾಜಿ ಆಗಬಹುದಾದಂಥ ಪ್ರಕರಣಗಳಾಗಿದ್ದಂಥ ಸಂದರ್ಭದಲ್ಲಿ ತಾವು ನೇರವಾಗಿ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಥವಾ ತಾಲೂಕು ಕಾನೂನು ಸೇವಾ ಸಮಿತಿಗೆ ಅರ್ಜಿಯನ್ನು ಸಲ್ಲಿಸಿದಾಗ ಆ ಪ್ರಕರಣವನ್ನು ಜನತಾ ನ್ಯಾಯಾಲಯದಲ್ಲಿ ನಾವು ಪಡೆದುಕೊಂಡು ಅದರಲ್ಲಿ ಜನತಾ ನ್ಯಾಯಾಲಯದಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ ನವಂಬರ್ ಹನ್ನೆರಡಕ್ಕೆ ನಾಲ್ಕನೆಯ ಜನತಾ ನ್ಯಾಯಾಲಯದ ಒಂದು ಕಮಿಟಿ ಕೂತ್ಕೊಳ್ಳುತ್ತೆ ಆ ದಿನ ಅವಾರ್ಡನ್ನು ಪಾಸ್ ಮಾಡ್ತೇವೆ ಈ ಜನತಾ ನ್ಯಾಯಾಲಯದ ದಿನಾಂಕ ಹನ್ನೆರಡು ನಡೆಯುವಂತಹ ಸ್ಥಳ ಪ್ರತಿ ತಾಲೂಕಿನಲ್ಲವಾ ಪ್ರತಿ ತಾಲೂಕಿನ ನ್ಯಾಯಾಲಯದ ಆವರಣದಲ್ಲಿ ನಾವು ಬೆಂಚನ್ನು ಕಾನ್ಸ್ಟಿಟ್ಯೂಟ್ ಮಾಡ್ತೇವೆ ಪ್ರತಿ ನ್ಯಾಯಾಲಯ ತಾಲೂಕು ಮಟ್ಟದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಜಿಲ್ಲಾ ಮಟ್ಟದಲ್ಲೂ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಮನೆ ಉಚ್ಚ ನ್ಯಾಯಾಲಯದಲ್ಲಿ ಕೂಡ ಉಚ್ಚ ನ್ಯಾಯಾಲಯದ ಎಲ್ಲ ಪೀಠಗಳಲ್ಲಿ ಸಂಬಂಧಪಟ್ಟಂತೆ ತಾಲೂಕು ಉಚ್ಚ ನ್ಯಾಯಾಲಯದ ಕಾನೂನು ಸೇವಾ ಸಮಿತಿಯವರು ಒಂದು ಬೆಂಚನ್ನು ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ ಅಲ್ಲಿಯೂ ಕೂಡ ರಾಜಿ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲಾಗ್ತದೆ ಯಾವುದೋ ಒಂದು ರೀತಿಯ ಅರ್ಜಿಯನ್ನು ಕೊಡ್ತೀನಿ ಅಂತಂದ್ರೆ ನಾವೀಗ ಡೇಟ್ ಏನೋ ಹನ್ನೆರಡು ಅಂತ ಹೇಳ್ಬಿಟ್ರೆ ನವೆಂಬರ್ ಹನ್ನೆರಡು ಅಂತ ಅವನು ಅರ್ಜಿಯನ್ನು ಯಾವತ್ತು ಬೇಕಿದ್ರೂ ಕೊಡ್ಬೋದಾ ಯಾವಾಗಲೂ ಕೊಡಬಹುದು ಅಂದ್ರೆ ನವೆಂಬರ್ ಹನ್ನೆರಡರವರೆಗೂ ಕೂಡ ಅವರು ಈಗ ಅರ್ಜಿಯನ್ನು ಕೊಡಬಹುದು ಸಲ್ಲಿಸಬಹುದು ಹಾಂ ಈಗ ಇಷ್ಟೆಲ್ಲ ಹೇಳಿದ ನಂತರದಲ್ಲಿ ಇತ್ತೀಚಿನ ದಿನದಲ್ಲಿ ಜಗತ್ತು ನಮ್ಮ ಕೈಯಲ್ಲಿ ಇರುತ್ತೆ ಆಂಡ್ರಾಯ್ಡ್ ಮೊಬೈಲ್ ಎಲ್ಲರ ಕೈಯಲ್ಲೂ ಇದೆ ನನಗೆ ಮಾಹಿತಿ ಬೇಕು ಅಂತಂದ್ರೆ ನಾನು ನಿಮ್ಮ ಸೇವೆಗಳ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಅವ್ರು ನೇರವಾಗಿ ಎಲ್ಲಿ ಹೋಗಿ ತಿಳ್ಕೊಬೋದು ಆರಂಭದಲ್ಲಿ ನಾವು ಸಾರಿ ಟೋಲ್ ಫ್ರೀ ನಂಬರ್ ಹೇಳಿದ್ವಿ ಅದು ಪ್ರಾಧಿಕಾರದ ಉಚಿತ ಸಲಹೆ ಕಾನೂನು ಸಲಹೆಗಾಯಿತು ನಿಮ್ಮ ಎಲ್ಲ ಚಟುವಟಿಕೆಗಳನ್ನು ತಿಳ್ಕೋಬೇಕು ಅಂತಂದರೆ ಆ ವೆಬ್ಸೈಟ್ ವಿಳಾಸವನ್ನು ನಮ್ಮ ಕೇಳುಗರಿಗೆ ಒಮ್ಮೆ ಹೇಳ್ಬೋಣ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ವೆಬ್ಸೈಟ್ಗೆ ನೇರವಾಗಿ ಹೋದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಅನ್ನೋದನ್ನ ಕ್ಲಿಕ್ ಮಾಡಿದಾಗ ಅಲ್ಲಿ ಎಲ್ಲ ಮಾಹಿತಿಯು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ವೆಬ್ಸೈಟ್ಗೆ ಸಂಬಂಧಪಟ್ಟಂತೆ ಎ ಡಾಟ್ ಎ ಆರ್ ಡಾಟ್ ಐ ಸಿ ಡಾಟ್ ಇನ್ ಕೆ ಎಸ್ ಎ ಇಲ್ಲಿಗೆ ನೇರವಾಗಿ ಹಾಕಿದ್ರೆ ನಮ್ಮ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥೋರಿಟಿ ಎಲ್ಲ ವಿಚಾರಗಳು ಎಲ್ಲ ಬಗ್ಗೆ ಮಾಹಿತಿಯನ್ನು ಅಲ್ಲಿ ನವೆಂಬರ್ ಹನ್ನೆರಡಕ್ಕೆ ನಾಲ್ಕನೆಯ ಜನತಾ ನ್ಯಾಯಾಲಯ ಇರೋದ್ರಿಂದ ಈ ವರ್ಷದ್ದು ಈಗಾಗಲೇ ಲಕ್ಷಾಂತರ ಕೇಸುಗಳು ಸುಲಭವಾಗಿ ಅಲ್ಲಿ ಪರಿಹಾರ ಆಗಿರುವುದಕ್ಕೆ ಸಾಕ್ಷಿಯಾಗಿದೆ ನಿಮ್ಮ ಕೇಸನ್ನು ನೀವು ಅಲ್ಲಿಯೇ ಪರಿಹಾರ ಮಾಡ್ಕೊಳ್ಳಿ ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸಲಹೆ ಬೇಕು ಅಂತಂದರೆ ಟೋಲ್ ಫ್ರೀ ನಂಬರ್ ಈಗಾಗಲೇ ನಾವು ಹೇಳಿದ್ದೀವಿ ಇನ್ನೊಮ್ಮೆ ಹೇಳ್ತಾ ಇದ್ದೀವಿ ಒನ್ ಏಯ್ಟ್ ಡಬಲ್ ಜೀರೋ ಫೋರ್ ಟು ಫೈವ್ ನೈನ್ ಜೀರೋ ನೈನ್ ಡಬಲ್ ಜೀರೋ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಒಂಬತ್ತು ಸೊನ್ನೆ ಒಂಬತ್ತು ಸೊನ್ನೆ ಸೊನ್ನೆ ಉಚಿತವಾಗಿ ಕಾನೂನು ಸಲಹೆಯನ್ನು ಇದರಲ್ಲಿ ಪಡ್ಕೊಳ್ಳೋದಕ್ಕೆ ಅವಕಾಶವಿದೆ ನವಂಬರ್ ತಿಂಗಳ ಹನ್ನೆರಡನೇ ತಾರೀಕು ಜನತಾ ನ್ಯಾಯಾಲಯದ ನಾಲ್ಕನೆಯ ಲೋಕ ಅದಾಲತ್ ನಡೀತಾ ಇರೋದರಿಂದ ತಾವೆಲ್ಲೂ ಕೂಡ ಅದರಲ್ಲಿ ಹೆಚ್ಚಿನ ಸೌಲಭ್ಯ ಪಡ್ಕೋಬಹುದು ಯಾವ್ಯಾವ ರೀತಿಯ ಕೇಸ್ಗಳು ಜನತಾ ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗಿದೆ ಅನ್ನೋ ವಿಷಯವನ್ನ ಮತ್ತು ಪ್ರಾಧಿಕಾರ ಇನ್ನೊಂದಿಷ್ಟು ಸೌಲಭ್ಯಗಳಿಗೆ ಸಂಬಂಧಪಟ್ಟ ಹಾಗೇನೆ ನವಂಬರ್ ತಿಂಗಳ ಎರಡನೇ ತಾರೀಕು ನಾವು ನಿಮಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋರಿದ್ದೀವಿ ರಾಘವೇಂದ್ರ ಶೆಟ್ಟಿಗಾರ್ ಅವರೇ ಪುನಃ ನವಂಬರ್ ಎರಡರ ಬುಧವಾರದಂದು ಭೇಟಿಯಾಗೋಣ ನಮಸ್ಕಾರ ಧನ್ಯವಾದಗಳು ಸರ್ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಉಚಿತ ಕಾನೂನು ಸೇವೆ ಹಾಗೂ ಜನತಾ ನ್ಯಾಯಾಲಯದ ಮಾಹಿತಿಯ ಕುರಿತು ಕರ್ನಾಟಕ ಕಾನೂನು ಸೇವೆಗಳ ಪ್ರಾಧಿಕಾರದ ಉಪ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರಾಘವೇಂದ್ರ ಶೆಟ್ಟಿಗಾರ್ ಅವರೊಂದಿಗಿನ ಸಂವಾದ ಇದುವರೆಗೂ ಮೂಡಿಬಂತು ಪ್ರಸ್ತುತಿ ಭಟ್ ಇಲ್ಲಿಗೆ ಇಂದಿನ ಬಾಂಧನಿ ಕಾರ್ಯಕ್ರಮ ಮುಕ್ತಾಯವಾಯಿತು ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ